ಎಲ್ಲ ಸಮುದಾಯವನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಬಿಜೆಪಿ ಪಕ್ಷದ ಸಿದ್ಧಾಂತವಾಗಿದೆ. ಜಾತಿ ಭೇದ ಮಾಡದೆ ಎಲ್ಲ ಸಮುದಾಯ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಪಡೆ ತೊಟ್ಟಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಶುಕ್ರವಾರ ತಾಲೂಕಿನ ಕಬ್ಬೂರ ಪಟ್ಟಣದ ಮನ್ಸೂರ ಶಾವಲಿ ದರ್ಗಾದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನದ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಜರಾಯಿ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಅವರು ತಮ್ಮ ವಕ್ಫ್ ಇಲಾಖೆಯಿಂದ ಕಬ್ಬೂರ ದರ್ಗಾದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನ ನೀಡಿರುವುದು ಮುಸ್ಲಿಂ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಎಂದರು. ಕಬ್ಬೂರ ಪಟ್ಟಣದಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡಲು ಅನುದಾನದ ಬೇಡಿಕೆ ಇಟ್ಟಿದ್ದು ಚುನಾವಣೆ ಘೋಷಣೆಯೊಳಗೆ ಅಥವಾ ಚುನಾವಣೆ ಮುಗಿದ ಮೇಲೆ ಹೈಟೆಕ್ ಶಾದಿ ಮಹಲ್ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತದೆ. ರಾಯಬಾಗ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡಲಾಗುತ್ತದೆ ಎಂದರು. ಈಗಾಗಲೇ ರಾಯಬಾಗ ಕ್ಷೇತ್ರದಲ್ಲಿ ಕುಡಿಯುವ ನೀರು, ವಿದ್ಯುತ್, ರಸ್ತೆ, ಸಮುದಾಯ ಭವನ, ನೀರಾವರಿ ಹೀಗೆ ಹಲವು ಜನಪರ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದರು. ದರ್ಗಾ ದೇವರ ಪಾದಕ್ಕೆ ಹಣಿ ಮಣಿದು ಮನ್ಸೂರ್ ಬಾಬಾ ದರ್ಗಾದ ಒಂದು ಅಭಿವೃದ್ಧಿ ಸಲುವಾಗಿ 10 ಲಕ್ಷ ರೂಪಾಯಿ ವಕ್ತ ಬೋರ್ಡ್ ಇಲಾಖೆಯ ಸಚಿವರಾದಂಥ ಶಶಿಕಲಾಕ ಜೊಲ್ಲೆ ಅವರಿಗೆ ವಿನಂತಿ ಮಾಡಿಕೊಂಡಾಗ ನೀವು ಪತ್ರವನ್ನು ಕೊಡ್ರಿ, ನಾ ಕೊಡ್ತಾನೆ ತಿಳಿದರು. ಅದರ ಪ್ರಕಾರ 10 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದರು. ಅದನ್ನು ನಾವು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಅದಕ್ಕೆ ಈ ಮುಸಲ್ಮಾನ್ ಬಂಧುಗಳಿಗೆ ನನ್ನ ಕಳಕಳಿ ವಿನಂತಿ ಏನಂದ್ರೆ, ತಾವು ಒಳ್ಳೆಯ ರೀತಿಯಿಂದ ಅದು 10 ಲಕ್ಷ ರೂಪಾಯಿಯನ್ನು ತಾವು ಉಪಯೋಗ ಮಾಡ್ಕೊಂಡು ಅದನ್ನು ಕೆಲಸವನ್ನು ಮಾಡ್ಕೋಬೇಕು. ಅದರ ಗುತ್ತಿಗೆದಾರರು ಕೂಡ ಗೌಂಡೆ ಅಂತೇಳಿ ಅವರು ನಮ್ಮ ಬಿಜೆಪಿ ಪಕ್ಷದ ಮುಖಂಡರನ್ನ ಕೆಲಸ ತೊಗೊಂಡರು. ಅವರಿಗೂ ಕೂಡ ನಾ ಕಿವಿಮಾತನ್ನು ಹೇಳ್ತೇನೆ, ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ನಮ್ಮ ಸಮಾಜಕ್ಕೆ ಹಸ್ತಾಂತರಿಸಬೇಕಂತೇಳಿ ಅಂದ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು ಈಗಾಗಲೇ ಕೆಲವೊಂದು ಬೇಡಿಕೆಗಳನ್ನೇನು ಹೇಳಿದಿರಲಿಲ್ಲ ಅದಕ್ಕೆ ಈಗಾಗಲೇ ನಾ ರಾಯಬಾಗ್ ಪಟ್ಟಣದಲ್ಲಿ ಕೂಡ ಈಗ 1 ಕೋಟಿ ರೂಪಾಯಿ ಸಂದ ಶಾದಿ ಮಲ್ ಈಗಾಗಲೇ ಕಟ್ಟಡ ಮುಗಿದ ಉದ್ಘಾಟನೆ ಹಂತದಾಗೈತಿ. ತಾವು ಇಂಡೆ ತಕ್ಕ ಯಾರೂ ಹೇಳಲಿಲ್ಲ ನನಗೆ ಶಾದಿ ಮಲ್ ಬೇಕಂತೇಳಿ. ಕರೋಶಿಗೆ ಚಿಂಚಲಿಗೆ ತಂದಿದ್ನೆ, ಜಾಗ ಕೊಡ್ಲಿಕ್ಕಾಗಿ ಅದು ಅನುದಾನ ವಾಪಸ್ ಹೋಗಿದ್ದಾರೆ ಮಲಗಣ ಒಂದು ಅಲ್ಲಿ ತಂದಿದ್ನೆ. ಅದಕ್ಕೆ ಈಗ ಇಲೆಕ್ಷನ್ ಮೂಮೆಂಟ್ ಇರೋದ್ರಿಂದ ನಾ ಅಂತೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು. ಈಗ ಇಲೆಕ್ಷನ್ ಒಳಗೆ ನಾ ಸಿಕ್ಕರೂ ಕೂಡ 50 ಲಕ್ಷ ರೂಪಾಯಿ ತಂದು ಪ್ರಾಮಾಣಿಕ ನಿಮಗೆ ಮಾಡಿ ಕೊಡ್ತಾನು. ಮತ್ತು ಒಂದು ವೇಳೆ ಇಲೆಕ್ಷನ್ ಒಳಗೆ ಅನುದಾನ ಬಿಡುಗಡೆ ಆಗಲಿಲ್ಲ ಅಂದ್ರೂ ಕೂಡ ಇಲೆಕ್ಷನ್ ಆದ ಬಳಿಕ ನಾ ಪ್ರಾಮಾಣಿಕವಾಗಿ ಅದನ್ನು ಮಾಡಿ ಕೊಡ್ತಾನೆ ಅಂತೇಳಿ ನಾ ಇಲ್ಲಿ ದರ್ಗಾದ ಮುಂದೆ ನಾ ಪ್ರಮಾಣ ಮಾಡಿ ಹೇಳ್ತೇನೆ. ಅದಕ್ಕೆ ನಾ ನಿಮ್ಮ ಏನೇ ಕೆಲಸ ಇದ್ದರೂ ಕೂಡ ನಾ ಹಂತ ಹಂತವಾಗಿ ಮಾಡಿಕೊಡೋಕ್ಕೆ ಬದ್ಧದನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲತ್ತೇಳಿ ಅಂದ ನಿಮ್ಮೆಲ್ಲರಿಗೂ ಕೂಡ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡು ಈಗಾಗಲೇ ಮುಲ್ತಾನ್ ಕೂಡಿದು 1 ಕೋಟಿ ರೂಪಾಯಿ ರಸ್ತಾ ಇದು ಮುಗಿತು ಬಂದೈತಿ. ಮತ್ತು 60 ಲಕ್ಷ ರೂಪಾಯಿ ಇಲ್ಲಿ ಹಾಕಿದೆವು. ಮತ್ತು ಕಾಡೇಶಿಗಳ ತೋಟ ಅಂತೇಳಿ ಅಲ್ಲಿ ಒಂದು 30 ಈಗ ಅದು ಟೆಂಡರ್ ಕರೆದರು. ಮುಂದೆ ಕೆರೆ ಮೀರಾಪುರಿಟಿ ಕೆರೆ ಅಭಿವೃದ್ಧಿ ಮಾಡೋಕ್ಕೂ ಕೂಡ ಸೌಕರ್ಯ 20 ಲಕ್ಷ ರೂಪಾಯಿ ಅದಕ್ಕೂ ಹಾಕಿದ್ದೇನೆ. ಮೀರಾಪುರಿಟಿ ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಅದಕ್ಕೆ 20 ಲಕ್ಷ ರೂಪಾಯಿ ಹಾಕಿದ್ದೇನೆ. ಈ ಸಂದರ್ಭದಲ್ಲಿ ಹಿರಣ್ಯಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ, ಮಹಲಿಂಗ ಹಂಜಿ, ಮಹದೇವ ಜೀವನಿ, ಪೀರಸಾಬ ಮುಲ್ಲಾ, ಬಸಲಿಂಗ ಕಾಡೇಶಗೌಡ, ಸದಾಶಿವ ಗೋರ್ಪಡೆ, ಶಬ್ಬೀರ್ ಗೌಂಡಿ ಸೇರಿದಂತೆ ಮುಂತಾದವರಿದ್ರು. ನಾವು ಯಾಕಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರಲಿ, ಇನ್ನು 2-3 ತಿಂಗಳದಾಗ ಇಲೆಕ್ಷನ್ ಬರುವಂಥ ಸಮಯ, ಇಲೆಕ್ಷನ್ ಘೋಷಣೆ ಆಗೋದದ. ಬಟ್ ಒಂದು ಮಾತು, ಕ್ಷೇತ್ರದೊಳಗಡೆ ಬಹುಶಃ ನಾವು ಸ್ವತಂತ್ರ ಸಿಕ್ಕಾಗಿಂದ ಇಲ್ಲಿವರೆಗೆ ಭಾಳಷ್ಟು ಜನರು ಇಲ್ಲೇ ಯಾಕೆ ಈ ವಿಷಯ ಮಾತಾಡತ್ತಾನಂತಂದ್ರೆ ನಾವು ನೋಡೇವಿ. ನಾನು ಇದ ಊರವ, ಇಲ್ಲೇ ಇದ್ದಾವ, ಯಾವ ಶಾಸಕರು ಇದಕ್ಕಿಂತ ಪೂರ್ವದೊಳಗೆ ಯಾವ ರೀತಿ ಕೆಲಸ ಆಗ್ಯಾವ, ಹೆಂಗಾಗ್ಯಾವ ಅನ್ನೋದು ತಮಗೆಲ್ಲರಿಗೂ ಗೊತ್ತೈತೆ. ಕಬ್ಬೂರು ಪಟ್ಟಣದೊಳಗೆ ಪ್ರತಿಯೊಬ್ಬ ಹುಡುಗನ ಹಿಡ್ಕೊಂಡು ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಭಾಳಷ್ಟು ಹಿರಿಯರವರೆಗಿನೂ ಎಂತೆಂಥ ಕೆಲಸಗಳಾಗ್ಯಾವ ಅನ್ನೋದು ತಮಗೆಲ್ಲರಿಗೂ ಗೊತ್ತದ. ಎಲ್ಲಿ ಯಾವ ಕೆಲಸ ಆಗಿರಕ್ಕಿಲ್ಲ, ಯಾವಾಗೂ ಆಗಿರಕ್ಕಿಲ್ಲ, ಅವು 4-4 ಸಲ ಆಗ್ಯಾವ, ಇದೆಲ್ಲರಿಗೂ ಗೊತ್ತಿದ್ದ ವಿಷಯ. ಹೌದಿಲ್ಲ ಮತ್ತೆ ನೀವು ಹೇಳ್ರಿ. ಹಾಂ, ಯಾನ ಯಾಕೆಂದ್ರೆ ಪ್ರತಿಯೊಂದು ಕೆಲಸವನ್ನು ಕೇಳಿ, ಅದು ನಾವು ಹೇಳೋದಲ್ಲ, ಏನ್ರಿ ಕೆಲಸ ಐತೇನಪ್ಪ ಅಂತೇಳಿ ಬಹುಶಃ ಫೋನ್ ಹಚ್ಚಿ ಕೇಳು ಶಾಸಕರ. ನಮ್ಮ ಬೆಳಗಾವಿ ಜಿಲ್ಲೆದಾಗ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಡಿ ಎಂ ಐವಳಿ ಸಾಹೇಬ್ರು ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು. ಮತ್ತು ದಯಮಾಡಿ ತಾವೆಲ್ಲರೂ ತಿಳ್ಕೊಳ್ರಿ, ಇದು ಇಲೆಕ್ಷನ್ ಪ್ರಚಾರನೇ, ನಾವು ಬಂದದ್ದನ್ನು ಇಲೆಕ್ಷನ್ ಪ್ರಚಾರನೇ. ಈಗ ಯಾಕಂತಂದ್ರೆ ಕೆಲಸ ಮಾಡಿ ಕ್ಷೇತ್ರಕ್ಕೆ ಬಂದಾರ, ಅವರು ಕೆಲಸ ಮಾಡಲಾರ್ದ ಬಂದಿಲ್ಲ. ಪ್ರತಿಯೊಬ್ಬರ ಕರೆಗೆ ಹೋಗೊಟ್ಟು ಪ್ರತಿಯೊಬ್ಬರ ಕಾರ್ಯಕ್ರಮ ಕಟ್ಟಂಡಾಗಿ ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಗುಂಜಾಯಿಸಿಬಿಟ್ಟಿಲ್ಲ. ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕತೆಯಿಂದ
ಇವ್ರ ಆ ಜಾತಿಯವರ ಈ ಜಾತಿಯವರ ಅವ್ರ ನಮ್ಮವರ ಇವ್ರ ಬೇರೆದವರ ಅನ್ನೋ ಭಾವನೆಯನ್ನು ದಂಡಿಗಿಟ್ಟು ನನ್ನ ಕ್ಷೇತ್ರದು ನನ್ನ ಕ್ಷೇತ್ರದೊಳಗೆ ಇರೋರು ಎಲ್ಲರೂ ನಮ್ಮವರನೇ ಅನ್ನುವಂಥ ಭಾವನೆ ಯಾರೇ ಹೋಗಿ ಏನೇ ಹೇಳಿದ್ರು ಸುನೋ ಸಬ್ಕಿ ಕರೋ ಮನ್ಕಿ ಅನ್ನುವಂಥ ಶಾಸಕರವರು ಸುನೋ ಸಬ್ಕಿ ಕರೋ ಮನ್ಕಿ ಅಂತಂದರೆ ಮನಸ್ಸು ಅಷ್ಟು ಸ್ವಚ್ಛವಾಗ್ಯದ ಅಂಥ ಸ್ವಚ್ಛವಾದಂಥ ಶಾಸಕರ ಬಗ್ಗೆ ನಾವು ಸಹ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಮುಂಬರುವ ದಿನಮಾನಗಳಲ್ಲಿ ಅಂತಂದರೆ ಭಾಳ ಇನ್ನೇನು ದೂರಿಲ್ಲ ಇಲೆಕ್ಷನ್ ಸಮೀಪ ಬಂದದ ನೀವು ಪ್ರಾಮಾಣಿಕ ನೀವು ಎಲ್ಲಿರ್ತೀರಿ ಎಲ್ಲಿ ಬಿಡ್ತೀರಿ ಏನು ಮಾಡ್ತೀರಿ ಗೊತ್ತಿಲ್ಲ ತರಾಜು ಮ್ಯಾಲೂ ಒಂದಿರ್ತದ ಏನು ಇರಂಗಿಲ್ಲ ತರಾಜು ಮ್ಯಾಲೂ ಒಂದಿರ್ತದ ಮನಸ್ಸು ಮತ್ತು ಕಾರ್ಯವನ್ನು ನೋಡಿ ನಮ್ಮ ಮನಸ್ಸನ್ನು ಆ ಕಡೆ ಈ ಕಡೆ ಹರಿ ಬಿಡಲಾರ್ದ ಮತ್ತೊಮ್ಮೆ ನನಗನ್ನಿಸ್ತದ ಬಹುಶಃ ಈ ಸಲ ಅವ್ರು ಆರ್ಶ್ ಬಂದ ತಕ್ಷಣ ಮೊದಲನೇ ಸುತ್ತಿನೊಳಗೆ ಮಿನಿಸ್ಟರ್ ಆಗ್ತಾರೆ ಒಬ್ಬರು ಎಮ್ ಎಲ್ ಎ ಆಗಿ ಈ ಕ್ಷೇತ್ರ ನಂದನವನ್ನು ಮಾಡ್ಯಾರ ಅಂತಂದರೆ ನಮ್ಮ ಭಾಗಕ್ಕೆ ಅವ್ರು ಮಿನಿಸ್ಟರ್ ಆದರೆ ಮುಂದಿಂದ ನೀವು ಹಾಗೆ ಕಾಲ್ಪನಿಕ ಮಾಡ್ಕೊಳ್ರಿ ಏನಾಗ್ಬೋದು ಅನ್ನೋದು ಅದಕ್ಕೆ ಮುಲ್ತಾನ್ ಕೋಡಿಗೇನು ಮುಲ್ತಾನ್ ಕೋಡಿಗೇನು ರಸ್ತೆ ಮಾಡುವುದರ ಜೊತೆಗೆ ಅಲ್ಲೂ ದುರ್ಗೋಡೆಯನ್ನು 15 ಲಕ್ಷ ರೂಪಾಯಿ ಇದ್ದ ದುರ್ಗೋಡೆ ಮುಲ್ತಾನ್ಪುರ್ದಾಗ ಇಲ್ಲೆಲ್ಲ ಮುಲ್ತಾನ್ಪುರ್ದವ್ರು ಬಂದಾರ ಕಾಕಾ ಅದಾನ ಮುಂದೆ ಗುಲಾಬ್ ಅದಾನ ಅಲ್ಲೊಬ್ಬ ಕೂತಿದಾನ ನಾವೆಲ್ಲರೂ ಕೂಡಿ ಬರೇ ಒಮ್ಮೆ ಸಹಜ ಸಾವ್ಕಾರದಾಗ ಹೋಗೋದ ಸಾವ್ಕಾರ ಹೇಳೋದ ಸಾವ್ಕಾರ ಫೋನ್ ತಗೋತಾರ್ರಿ ತೊಗೊಂಡು ಹೇಳಿದ ತಕ್ಷಣ ಆ ಕೆಲಸ ಮತ್ತೊಂದು ಸಲ ಹೇಳ್ಸ್ಕೊಳ್ಳಂಗಿಲ್ಲ ಅವರು ಹೇಳ್ಸ್ಕೊಳ್ಳಾರ್ದು ಒಂದೇ ಸಲ ಹೇಳೋದು ಈಗ ಅಲ್ಲಿ ಕುಡಿಯೋ ನೀರಿನ ಘಟಕ ಓಣಿ ಓಣಿ ಎಲ್ಲ ಈಗ ಅದೇನು ಫ್ಯೂರ್ ಬ್ಲಾಕ ಆಮೇಲೆ ಕಾಂಕ್ರೀಟ ರೋಡ ಮೊನ್ನೆ ಮತ್ತೆ 60 ಲಕ್ಷ ರೂಪಾಯಿದು ರೋಡ ಈಗಾಗಲೇ ಹಾಕೇ ಇಲ್ಲಿ ಬಂದಾರ ಅವ್ರು ಅದಕ್ಕೆ ತಾವೆಲ್ಲರೂ ಇದನ್ನು ಗಮನದೊಳಗೆ ಇಟ್ಟುಕೊಂಡು ನಾವೆಲ್ಲರೂ ಶಾಸಕರಿಗೆ ಕಬ್ಬೂರು ಪಟ್ಟಣದ ಸಮಸ್ತ ಜನರ ಪರವಾಗಿ ಯಾವುದೇ ಜಾತಿ ಕುಲ ಮತ ಪಕ್ಷ ಭೇದವನ್ನು ಇಲ್ಲದ ಅವರಿಗೋಸ್ಕರ ನಾವೆಲ್ಲರೂ ನೀವು ಮಾಡಿದಂಥ ಕಾರ್ಯವನ್ನು ನೆನಪಿಟ್ಟುಕೊಂಡು ಕಬ್ಬೂರು ಪಟ್ಟಣ ತಮ್ಮ ಜೊತೆಗಿರ್ತದೆ ಮತ್ತು ಇನ್ನೊಂದು ಏನಂತಂದರೆ ಸಾಹೇಬರಿಗೆ ಪ್ರತಿಯೊಂದು ಮನೆ ಮನೆಗೂ ಗುರ್ತದ ಅವ್ರು ಹೆಂಗದಾರಂತಂದ್ರೆ ನಾವು ಪ್ರಚಾರ ಮಾಡೋದಕ್ಕಿಂತ ಮನೆಯೊಳಗೆ ಹೋಗಿ ನಾವು ಏನಾರ ಒಂದು ಮಾತು ಮಾತಾಡಿದ್ರೆ ಮನೆಯಾಗಿನ ಮಕ್ಕಳು ಸಹಿತ ಹೇಳ್ತಾವೆ ಹೌದು ಸಾಹೇಬ್ರು ಭಾಳ ಚಲೋ ಅದಾರ ಡಿ ಎಮ್ ಐವಳಿ ಸಾಹೇಬ್ರು ಮಣ್ಣು ನಾವು ಹೊಂಟಿದ್ದೀವಿ ನಮಗೆ ಕೈ ಮಾಡ್ರ ಅಂತಂದ್ರೆ ಸಣ್ಣ ಹುಡುಗರಿಗೆ ಸಹಿತ ಪರಿಚಯ ಇರುವಂಥ ವ್ಯಕ್ತಿ ಮತ್ತು ನಾ ಹೇಳಿದ ಪ್ರಕಾರ ಇವನ್ಯಾರವ ಇವನಾರವ ಎನ್ನದಿರಯ್ಯ ಇವೆಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯನ್ನು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಎಲ್ಲ ಕಾಯಕದಲ್ಲೂ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡುವುದರ ಜೊತೆಗೆ ಈ ಕ್ಷೇತ್ರವನ್ನು ತಾವು ಅಭಿವೃದ್ಧಿ ಮಾಡಿದಿರಿ ಸರ ಮುಂಬರುವ ದಿನಮಾನಗಳಲ್ಲಿ ಕಬ್ಬೂರು ಪಟ್ಟಣ ಕಷ್ಟ ಅಲ್ಲ ಸುರೇಶನ ಬೆಲ್ಲದವರು ಅಂಡರ್ ಒಳಗೆ ಬರ್ತಕ್ಕಂಥ ನಾಗರ ಮುನ್ನೋಳಿ ಜಿಲ್ಲಾ ಪಂಚಾಯತ್ ಇರಲಿ ಕರೋಚಿ ಇರಲಿ ಕಂಕಣವಾಡಿ ಇರಲಿ ಈ ಬೆಲ್ಟ್ ಬಹುಶಃ ಮೂರು ಜಿಲ್ಲಾ ಪಂಚಾಯತಿಗಳು ಈ ಸಲ ನಿಮಗೆ 5-10 ಸಾವಿರಕ್ಕಿಂತ ಕೆಳಗಂತೂ ಕೊಡಂಗಿಲ್ಲ 10 ಸಾವಿರ ಮೇಲ್ಪಟ್ಟ ಲೀಡಿಂಗ್ ಕೊಡುವಂಥ ವ್ಯವಸ್ಥೆ ಯುವಕರಲ್ಲೇ ಸೇರಿದೆ ಜನ ಇಲೆಕ್ಷನ ಬೇಡ ಇಂಥವ ಇದು ಬಂದಾಗ ವಿರೋಧ ಪಕ್ಷ ಅನ್ನೋದು ಇರೋದನ ಅವರು ಯಾವಾಗ ನಿಮ್ಮ ಕೈ ಮುಗಿದು ಹೇಳ್ತಾನೋ ಯಾವುದೇ ಪರಿಸ್ಥಿತಿಯಾಗ 100ಕ್ಕೆ 100 ಬರೋದಂಕತಕ್ಕ ಮುಂದಿನ ಎಮ್ ಎಲ್ ಎ ಎಲೆಕ್ಷನ್ದಾಗ ಆಸೆ ಬರೋದಂಕತ ನಕ್ಕಿ 100ಕ್ಕೆ 100 ಅಂತ ನೋಟ್ ಡೌಟ್ ಹೊಟ್ಟೆ ಜನ ಕಟ್ಸ್ಕೊಳಕ್ ಹೋಗ್ಬೇಡ್ರಿ ಈ ವಾರ್ಡ್ ಜನರ ಈ ವಾರ್ಡ್ ವತ್ತಿಂದ ನಾನೇ ಮಾತಾಡ್ತೇನೆ ಹೊರಗಿನವ್ರು ಯಾರಿಲ್ಲ ಅವ್ರೇನು ಮೊಮ್ಮಡನಿರ್ತಾರೆ ಅವ್ರೇನು ಅವ್ರ ನಾವ ಅದ ಅಂತಂಬ್ರಿದ್ದಂಗೆ ಯಾ ಈ ವಾರ್ಡ್ ಬಬ್ಬತ್ನಾಗ ನನಗೇನು ಇದನ್ನ ಯಾಕಂದ್ರೆ ದರ ಸಣ್ಣಾಗಿರ್ತಾಗಿಂದ ಅವ್ರ ಮನೆಗಳ್ದಾಗ ನಾ ಊಟ ಮಾಡಿದಾನು ಸಣ್ಣಾಗಿರ್ತಾಗಿಂದ ಅದಕ್ಕೆ ಶಾದಿ ಮಾಡಲ್ ಏನೈತಲ್ಲ ಸಾಹೇಬ್ರ ನಿಮ್ಮ ಕೈ ಮುಗಿದು ಹೇಳ್ತೀನೋ ಯಾವುದೇ ಪರ್ತಿಯಾಗಿದ್ದ ನಾವು ಅಗದಿ ರಿಕ್ಕಾಕಿ ನಿಮ್ಗೆ ಹೇಳಾತೀವು ಮಿನಿಮಮ್ 50 ಲಕ್ಷ ರೂಪಾಯಿ ನೀವು ಸಾರದವ್ರು ಹೇಳಿ ಹೋಗ್ರಿ ಯಾಕಂತಕೊರಿ ವಾರ್ಡ್ಗೆ ಆಗಬೇಕಾಗೈತಿ ಆ ಜನ ನಮ್ಮ ನನಗೆ ಅಗದಿ ಇದನ್ನದರು ಯಾವುದೇ ಪರ್ತಿಯಾಗ 50 ಲಕ್ಷ ರೂಪಾಯಿ ಅಪ್ರೂವ್ ಮಾಡಿಕೊಡ್ತಾನಪ್ಪ ಈಗ ದೇವ್ರ ಪಣ್ಯದಿಂದ ಆತು ಆಗದೈತಿ ಬಹುಶಃ ಈಗ ಆದರೂ ನೀವು ಮಾಡಿ ಮನಸ್ಸು ಮಾಡಿರಿ ನೀವು ಯಾವುದೇ ಪರ್ತಿಯಾಗ ಆಗೇ ಆಗ್ತೈತಿ ಆಗಲಿಲ್ಲ ಅಂದ್ರೂ 100ಕ್ಕೆ 100 ಫಸ್ಟ್ ಕೆಲಸ ಮಾಡಿಸೋ ಜವಾಬ್ದಾರಿ ನಂದು ಕೊಟ್ಟೆ ಕಾಜಿ ಮಾಡಕ್ಕೆ ಹೋಗ್ಬಾರ ನೀವೇನು ಹೊರಗಿನವ್ರು ನನಗಲ್ಲ ಒಳ್ಳೆ ಎಮ್ ಎಲ್ ಎ ಅವ್ರು ಅದಾರ ಎಮ್ ಎಲ್ ಎ ಅವ್ರ ಬಗ್ಗೆ ನಿಮಗೆ ನಾ ಹೇಳೋದೇನಂದ್ರೆ ಈಗ 3ನೇ ಸಲ ಆರ್ಸ್ ಬಂದವ್ರು ಎಮ್ ಎಲ್ ಎ ಅವರು ಐವಳಿ ಸಾಹೇಬ್ರು ನಾ ಹೇಳೋದು ಬೇಡ ನೀವೇ ಹೇಳ್ರಿ ಒದಾಟಿಗಿಂದ ಯಾಕಂದ್ರೆ ಹೈಯೆಸ್ಟ್ ತೆಗದ ಆಗಿದಾವ ಅಂದ್ರೆ ಮುಂದಿನ ಸಲ ನೀವು ತೆಗದ ನಮ್ಗೆ ತೋರಿಸಿ ಇದನ್ನು ಹೋಟ್ ಅವ್ರಿಗೆ ತೋರ್ಸಾಕೂ ಯಾಕಂತ ತಿಳ್ಕೊರಿ ಇದಕ್ಕೆ ಪೈಡ ಇದಕ್ಕೆ ಪೈಡ ಅಂಕದಾಗ ರಗಡ್ ಎಷ್ಟೋ ಇದನ್ನು ನಾವು ಅದಕ್ಕೆ ಪೈಡ ಅಂಕದಾಗ ರಗಡ್ ನೋಡಿದೆವು ಆದ್ರೆ ಹೈಯೆಸ್ಟ್ ತೆಗದ ಮಾಡಿದವ್ರು ಏನಾರು ಇದ್ರೆ ದುರ್ಯೋಧನ ಐವಳಿ ಸಾಹೇಬ್ರು ಇದಲ್ಲ ಇನ್ನೊಂದು ಅಂದರೆ
ಕೊಟ್ಟು ಕರ್ಗಾಂವ್ ಕರ್ಗಾಂವ್ ಯಾತ್ ನೀರಾವರಿ ದಿನ ಆಗೇ ಆಗ್ತೈತಿ, ಅದೇನು ಭಾಳ ದಿವಸ ಹೋಗಂಗಿಲ್ಲ. ಇದು ಇವ್ರ ಪಿರಿಯಡ್ದಾಗನ ಈಗ ಸದ್ಯ ಚಾತಿ ಪಿರಿಯಡ್ದಾಗನ ಅದನ್ನು ಪೂಜೆ ಮಾಡುವಂಥ ವ್ಯವಸ್ಥೆ ನಾವು ಮಾಡಿದೆವು. ಅದು ಏನಾರು ಆತು ತಿಳ್ಕೊರಿ. ನಮ್ಮ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರ ಇವೇನು ನೀವು ಕರೋಸಿ ಕರೋಸಿ ಫಸ್ಟ್ ಆಗ್ತಿತ್ತು, ಇವ್ರ ಮತಕ್ಷೇತ್ರದ ಹೈಯೆಸ್ಟ್ ಕರೋಸಿ ಲೀಡಿಂಗ್ ಆಗ್ತಿತ್ತು. ಅದ್ರ ಬೆನ್ನ ಬೆನ್ನ ನಾಗರಮುನ್ನಳ್ಳಿ ಲೀಡಿಂಗ್ ಆಗ್ತಿತ್ತು, ನಾಗರಮುನ್ನಳ್ಳಿ ಬೆನ್ನ ಬೆನ್ನ ಕಂಕನಾಡ ಆಗ್ತಿತ್ತು. ಆ ಕರ್ಗಾಂವದ ಏನಾರು ದೇವ್ರ ಪುಣ್ಯ ಆತು ತಿಳ್ಕೊರಿ. ಫಸ್ಟ್ ಲೀಡಿಂಗ್ ನಾವು ಕೊಡ್ತೇವೆ ಅಗದಿ ಸಾರ್ ಹೇಳ್ತೇವೆ. ನಾಗರಮುನ್ನಳ್ಳಿ ಫಸ್ಟ್ ಲೀಡಿಂಗ್, ಸೆಕೆಂಡ್ ಕರೋಸಿ ಆಗ್ತೈತಿ ಸರ, ಕಂಕನಾಡಿ ಆಗ್ಬೋದು. ಅದು ದೇವ್ರ ಪುಣ್ಯದಿಂದ ಇಂಪ್ರೂವ್ ಆಗತ್ತಿ, ಯಾವುದೇ ಪ್ರಚಾರ ಆಗತ್ತಿ ಅಂತ ಹೇಳಿ ನನ್ನ ಒಂದು